ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ. ನಮಸ್ಕಾರ. ಇತ್ತೀಚೆಗೆ ಒಂದು ಸುದ್ದಿ ಬಹಳಷ್ಟು ಸುದ್ದಿ ಮಾಡ್ತಾ ಇದೆ. ಅದೇನಂತ ಹೇಳಿದರೆ, ಸಂಸತ್ತು ಭವನದ ಆವರಣದಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ಸೆಂಟ್ರಲ್ ವಿಸ್ಟಾದ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ. ಅಷ್ಟೇ ಅಲ್ಲ, ಆ ಅಪಪ್ರಚಾರಕ್ಕೆ ಏನು ಮೊಕದ್ದಮೆಯನ್ನು ಹಾಕಿದ್ರೋ ಅದು ಕೂಡ ಕಾನೂನಿನ ಕಟಕಟೆಯಲ್ಲಿ ಅದಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದಿರತಕ್ಕಂಥದ್ದು ಒಂದು ಗಮನಿಸಬೇಕಾದಂಥ ಅಂಶವಾಗಿದೆ. ಸೊ ಹಾಗಿದ್ರೆ ಆ ವಿಚಾರವಾಗಿ ಇವತ್ತು ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದ್ದೇನೆ. ಸೆಂಟ್ರಲ್ ವಿಸ್ಟಾ ಯೋಜನೆಯು ರಾಷ್ಟ್ರೀಯ ಅಗತ್ಯತೆಯ ಮಹತ್ವಪೂರ್ಣ ಯೋಜನೆಯಾಗಿದೆ. ಇದನ್ನು ಸ್ಥಗಿತಗೊಳಿಸುವ ಪ್ರಶ್ನೆಯೇ ಇಲ್ಲ ಎಂದು ದೆಹಲಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಕೊರೋನಾ ನೆಪದಲ್ಲಿ ಯೋಜನೆಯನ್ನು ಸ್ಥಗಿತಗೊಳಿಸುವ ಪ್ರಶ್ನೆಯ ಬಗ್ಗೆ ಸ್ಪಷ್ಟನೆ ನೀಡಿರುವ ಹೈಕೋರ್ಟ್, ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಕಾರ್ಮಿಕರು ಇಂಜಿನಿಯರ್ಗಳು ಬೀಡು ಬಿಟ್ಟಿದ್ದಾರೆ, ಯೋಜನೆಯನ್ನು ನಿಲ್ಲಿಸುವ ಅಗತ್ಯವೇ ಇಲ್ಲ ಎಂದಿದೆ. ಇಷ್ಟು ಮಾತ್ರವಲ್ಲದೆ, ದುರುದ್ದೇಶಕ್ಕಾಗಿ PIL ಸಲ್ಲಿಸುವ ಮೂಲಕ ನ್ಯಾಯಾಲಯದ ಸಮಯ ವ್ಯರ್ಥ ಮಾಡಿದ ಅರ್ಜಿದಾರರಿಗೆ 1 ಲಕ್ಷ ರೂಪಾಯಿಯ ದಂಡವನ್ನು ಕೂಡ ವಿಧಿಸಿದೆ. ಈ ಮೂಲಕ ಕೊರೋನಾ ಹೆಸರಿನಲ್ಲಿ ಮೋದಿ ವಿರೋಧಿ ರಾಜಕೀಯ ಅಜೆಂಡಾಕ್ಕೆ ಮತ್ತೊಮ್ಮೆ ದೊಡ್ಡ ಹೊಡೆತ ಬಿದ್ದಿದೆ. ನಿಮಗೆ ನೆನಪಿರಬೇಕು, ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವುದನ್ನು ತಡೆಯಲು ಕೂಡ ಕೊರೋನಾವನ್ನು ನೆಪ ಮಾಡುವ ದೊಡ್ಡ ಪ್ರಯತ್ನವನ್ನು ನಡೆಸಲಾಯಿತು. ಹಾಗಾದರೆ ಸೆಂಟ್ರಲ್ ವಿಸ್ಟಾ ಅನ್ನುವಂಥ ಹೊಸ ಕಟ್ಟಡದ ಅವಶ್ಯಕತೆ ಏನಿದೆ, ಇದರಿಂದ ಆಗ್ತಾ ಇರತಕ್ಕಂಥ ಲಾಭಗಳೇನು, ಇದನ್ನು ಯಾಕೆ ಮೋದಿ ಸರ್ಕಾರ ಇದನ್ನು ಹೊಸತಾಗಿ ಕಟ್ಟಬೇಕು ಅನ್ನುವಂತಹ ಒಂದು ವಿಶೇಷ ಯೋಜನೆಯನ್ನು ಈ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಬನ್ನಿ, ಆ ಬಗ್ಗೆಯೂ ಒಂದಿಷ್ಟು ಯೋಚನೆಗಳನ್ನು ಮಾಡೋಣ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದರೆ ಸೆಂಟ್ರಲ್ ವಿಸ್ಟಾ ಯೋಜನೆಗೆ ಎಷ್ಟು ಖರ್ಚಾಗಲಿದೆಯೋ ಸರಿಸುಮಾರು ಅಷ್ಟೇ ಮೊತ್ತ 1 ವರ್ಷದಲ್ಲಿ ಸರ್ಕಾರಕ್ಕೆ ಉಳಿತಾಯವಾಗುತ್ತೆ. ಈ ಯೋಜನೆಯ ಅಂದಾಜು ವೆಚ್ಚ 1,300 ಕೋಟಿ ರೂಪಾಯಿ. ಇದರಲ್ಲಿ ಹೊಸ ಸಂಸತ್ತು ಭವನಕ್ಕೆ 862 ಕೋಟಿ ರೂಪಾಯಿ ಮತ್ತು ಸೆಂಟ್ರಲ್ ವಿಸ್ಟಾಗೆ 477 ಕೋಟಿ ರೂಪಾಯಿಗಳು ಖರ್ಚಾಗಲಿವೆ. ಆದರೆ ಹೊಸ ಸಂಸತ್ತು ಪರಿಸರದಲ್ಲಿ ಕೇಂದ್ರ ಸರ್ಕಾರದ ಸುಮಾರು 51 ಸಚಿವಾಲಯಗಳು ಒಂದೇ ಕಡೆ ಇರಲಿದೆ. ಇದರಿಂದ ಸರ್ಕಾರದ ಆಡಳಿತ ದಕ್ಷತೆ ಹೆಚ್ಚಾಗಲಿದೆ, ಕಾರ್ಯದಲ್ಲಿ ಸಮನ್ವಯತೆ ಮೂಡಲಿದೆ. ಅಷ್ಟು ಮಾತ್ರವಲ್ಲದೆ, ಬೇರೆ ಬೇರೆ ಸಚಿವಾಲಯಗಳ ಬಾಡಿಗೆ ಕಟ್ಟಡಗಳಿಗೆ ವ್ಯಯ ಆಗುವ ಸುಮಾರು 1,000 ಕೋಟಿ ರೂಪಾಯಿಗಳು ಉಳಿತಾಯವಾಗಲಿದೆ. ಅಂದರೆ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗುತ್ತದೆಯೋ ಸರ್ಕಾರಕ್ಕೆ ಅಷ್ಟೇ ಉಳಿತಾಯ ಕೇವಲ 1 ವರ್ಷದಲ್ಲಿ ಆಗುತ್ತದೆ ಎಂಬುದನ್ನು ಗಮನಿಸಬೇಕಾದ ಅಂಶ. ಪ್ರಸ್ತುತ ಇರುವ ಸಂಸತ್ತು ಭವನದ ನಿರ್ಮಾಣ 1927ನೇ ಇಸ್ವಿಯಲ್ಲಿ ಆಗಿತ್ತು. ಆದರೆ ಕಾಲ ಕಳೆದಂತೆ 94 ವರ್ಷಗಳ ಬಳಿಕ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಸಂಸತ್ತು ಭವನ ತೀರಾ ಚಿಕ್ಕದಾಗಿದೆ. ಲೋಕಸಭೆಯಲ್ಲಿ ಮತ್ತು ಸೆಂಟ್ರಲ್ ಹಾಲ್ನಲ್ಲಿ ಆಸನದ ವ್ಯವಸ್ಥೆ ಕಡಿಮೆಯಾಗುತ್ತಿದೆ. ಜಂಟಿ ಅಧಿವೇಶನದ ಸಂದರ್ಭದಲ್ಲಿ ಅಥವಾ ಫುಲ್ ಹೌಸ್ ಸಂದರ್ಭಗಳಲ್ಲಿ ಹೆಚ್ಚುವರಿ ಕುರ್ಚಿಗಳನ್ನು ಇಟ್ಟು ಕಾರ್ಯನಿರ್ವಹಿಸಬೇಕಾಗುತ್ತದೆ. ಮುಂಬರುವ ವರ್ಷಗಳಲ್ಲಿ, ಅಂದರೆ 2026ರಲ್ಲಿ ದೇಶದ ಜನಸಂಖ್ಯೆ ಹೆಚ್ಚಾದಂತೆ ಸಂಸದರ ಸಂಖ್ಯೆ ಕೂಡ ಹೆಚ್ಚಾಗುವುದು ಖಚಿತ. ಹಿಂದಿನ ಬಾರಿ 1971ರ ಜನಗಣತಿಯ ಆಧಾರದಲ್ಲಿ ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭೆಯಲ್ಲಿ 545 ಸೀಟುಗಳನ್ನು ನಿಗದಿಪಡಿಸಲಾಯಿತು. ಆದರೆ ಈಗ ಜನಸಂಖ್ಯೆ 130 ಕೋಟಿಯನ್ನು ದಾಟಿದೆ. ಅಂದರೆ 2026ರ ಸಂದರ್ಭದಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆ ಭಾರೀ ಮಟ್ಟದಲ್ಲಿ ಹೆಚ್ಚಾಗುವುದು ಖಚಿತ. ಹೀಗಾಗಿ ಹೊಸ ಸಂಸತ್ ಭವನ ಅನಿವಾರ್ಯವಾಗಿದೆ ಮತ್ತು ಅದರ ನಿರ್ಮಾಣ ಕೂಡ ಕ್ಷಿಪ್ರಗತಿಯಲ್ಲಿ ನಡೆಯುತ್ತಿದೆ. ಒಟ್ಟಿನಲ್ಲಿ ನೋಡಿದಾಗ ಮೋದಿ ಸರ್ಕಾರದ ಮೇಲೆ ಇದೊಂದು ಷಡ್ಯಂತ್ರ ಅಂತ ಮೇಲ್ಮುಖದಲ್ಲಿ ಕಾಣಿಸ್ತಾ ಇರೋದನ್ನು ನಾವು ಗಮನಿಸಬೇಕಾಗತ್ತೆ. ಇಷ್ಟೆಲ್ಲ ಪ್ರಯೋಜನಗಳಿದ್ದರೂ ಕೂಡ ಅದು ಕೂಡ ಒಂದು ಭಾರತದ ಒಂದು ಮಹತ್ವದ ಒಂದು ಸ್ಥಳವಾಗಲಿಕ್ಕಿದೆ ಅಂತ ನೋಡಿದಾಗಲೂ ಕೂಡ ನಾವು ಯೋಚಿಸಬೇಕಾಗಿದೆ, ಇವತ್ತು ಸೆಂಟ್ರಲ್ ವಿಸ್ಟಾ ಯಾಕೆ ಬೇಕು, ಒಂದು ಮತ್ತು ಮೋದಿ ಸರ್ಕಾರದ ದೂರದೃಷ್ಟಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಮನಗಾಣಬೇಕು. ಯಾರು ಇದರ ವಿರುದ್ಧ ನಡ್ಕೊಳ್ತಾ ಇದ್ದಾರೆ ಅಥವಾ ವಿರೋಧಿಸ್ತಾ ಇದ್ದಾರೆ ಅವ್ರ ಬಗ್ಗೆಯೂ, ಈ ವಿಚಾರದ ಬಗ್ಗೆಯೂ ಕೂಡ ನಾವು
ನಾವು ಯೋಚಿಸಬೇಕಾದಂತಹ ಈ ಸಂದರ್ಭ ಅಂತ ಹೇಳ್ತೇನೆ. ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಶನ್.